ಫ್ರೆಂಡ್ಸ್ ನಿಮ್ಮದು ಮಕರ ರಾಶಿಯಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಏಪ್ರಿಲ್ ತಿಂಗಳಿನಲ್ಲಿ ಮಕರ ರಾಶಿಯವರ ಒಂದು ತಿಂಗಳ ಭವಿಷ್ಯ ಹೇಗಿದೆ ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಪ್ರಗತಿ ಹಾಗೂ ಯಶಸ್ಸು ದೊರೆಯುತ್ತದೆ ಹಾಗೆಯೇ ವೃತ್ತಿಯಲ್ಲಿ ಸಮಯವು ಧನಾತ್ಮಕ ಲಾಭವನ್ನು ತಂದುಕೊಡುತ್ತದೆ ಅದೇ ರೀತಿ ವೃತ್ತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲವು ನಿಮಗೆ ಈ ಒಂದು ತಿಂಗಳಿನಲ್ಲಿ ಖಂಡಿತವಾಗಿಯೂ ಸಹ ದೊರೆಯುತ್ತದೆ ಮತ್ತು ಈ ರಾಶಿಯವರು ಕುಟುಂಬದಲ್ಲಿ ಪರಸ್ಪರ ಪ್ರೀತಿಯನ್ನು ಹೊಂದಿರುತ್ತಾರೆ ಮತ್ತು ಹೊಂದಿಕೊಂಡು ಎಲ್ಲರ ಜೊತೆಗೂ ಜೀವನ ನಡೆಸುತ್ತಾರೆ ಮತ್ತು ಪ್ರೇಮಿಗಳಿಗೆ ಏಪ್ರಿಲ್ ಮಾಸವು ತುಂಬ ಉತ್ತಮವಾಗಿದ್ದು ಅವರ ನಡುವಿನ ಸಂಬಂಧವು ಮತ್ತಷ್ಟು ಗಟ್ಟಿಯಾಗುತ್ತದೆ ಇನ್ನು ವಿವಾಹ ವಿವಾಹ ಆಗಲಿರುವ ದಂಪತಿಗಳಿಗೆ ಈ ಮಾಸದಲ್ಲಿ ಅವರ ನಡುವೆ ಇದ್ದ ಎಲ್ಲ ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ ಮತ್ತು ಇಷ್ಟೇ ಅಲ್ಲದೆ ದಂಪತಿಗಳು ಅವರ ಭಾವನೆಗಳನ್ನು ಸಂತೋಷಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತಾರೆ ಉದ್ಯೋಗದಲ್ಲಿ ಇರುವವರಿಗೆ ಉನ್ನತಿ ದೊರೆಯಲಿದ್ದು ಆರ್ಥಿಕ ಪರಿಸ್ಥಿತಿಯು ಸದೃಢವಾಗುತ್ತದೆ ಇನ್ನು ಈ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ತಾವು ಹಿಂದೆ ಸಾಲವಾಗಿ ನೀಡಿದ ಹಣವು ಬಂದು ಕೈಸಿರುತ್ತದೆ ಈ ರಾಶಿಯವರಿಗೆ ಪೂರ್ವಜರ ಆಸ್ತಿಯಿಂದ ಲಾಭ ದೊರೆಯುತ್ತದೆ ಅತಿಯಾದ ಕೆಲಸ ಮಾಡುವುದರಿಂದ ಕೆಲವೊಂದು ಬಾರಿ ಮಾನಸಿಕ ಒತ್ತಡವ ಆಗುತ್ತದೆ ಆದ್ದರಿಂದ ಕೆಲಸವನ್ನು ಸ್ವಲ್ಪ ಕಡಿಮೆ ಮಾಡುವುದು ಉತ್ತಮ ನಿಮಗಿರುವ ಕಷ್ಟಗಳನ್ನು ನಿಮ್ಮ ಸ್ನೇಹಿತರ ಬಳಿ ಹೇಳಿಕೊಂಡರೆ ಯಾವುದಾದರೂ ಸಲಹೆಗಳು ಅಥವಾ ಉಪಾಯವನ್ನು ನೀವು ಅವರು ನಿಮಗೆ ನೀಡುತ್ತಾರೆ ಮತ್ತು ಒಂದು ವೇಳೆ ಈ ರಾಶಿಯವರಿಗೆ ಯಾವುದಾದರೂ ಸಮಸ್ಯೆ ಕಾಡುತ್ತಿದ್ದರೆ ಶನಿದೇವರ ಬೀಜ ಮಂತ್ರವನ್ನು ಪಠನೆ ಮಾಡಿದರೆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಬರಬಹುದು ಸೊ ನೋಡ್ದಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ